ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳ ರಿಯಲ್ ಮುಖವನ್ನ ಹೊರಹಾಕಿದ್ದಾರೆ ಅಂದಹಾಗೆ ಕಿಚ್ಚ ಸುದೀಪ್ ಅವರು ಕೇಳಿದ ಪ್ರಶ್ನೆಗೆ ವಿನಯ್ ಅವರು ಎಪಿಸೋಡ್ ಮುಗಿದ ನಂತರ ಚರ್ಚೆಯನ್ನ ಮಾಡಿದ್ದಾರೆ ಹೌದು ಯಾರು ಫೇಕ್ ಯಾರು ರಿಯಲ್ ಎಂಬುದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ಪ್ರಶ್ನೆ ಮಾಡಿದ್ರು ಅದರಂತೆ ತಮ್ಮ ಗನಿಸಿದವರು ಫೇಕ್ ರಿಯಲ್ ಎಂಬ ಪಟ್ಟವನ್ನ ಸ್ಪರ್ಧಿಗಳು ಕೊಟ್ಟಿದ್ದಾರೆ ಆದರೆ ವಿನಯ್ಗೆ ಕಾರ್ತಿಕ್ ಅವರು ಫೇಕ್ ಎಂಬ ಪಟ್ಟ ಕೊಟ್ಟಿರೋದು ವಿನಯ್ ಕೋಪಕ್ಕೆ ಕಾರಣವಾಗಿದೆ ಕಾರ್ತಿಕ್ ಪ್ರಕಾರ ವಿನಯ್ ಫೇಕ್ ಅಂತೆ ಆದರೆ ಕಾರ್ತಿಕ್ ಕೊಟ್ಟ ಕಾರಣ ವಿನಯ್ಗೆ ಇಷ್ಟ ಆಗಿಲ್ಲ ಹಾಗಾಗಿ ಕಿಚ್ಚನ ಎಪಿಸೋಡ್ ಮುಗಿದ ನಂತರ ತುಕಾಲಿ ಸಂತೋಷ್ ಹಾಗೆ ವರ್ತೂರ್ ಸಂತೋಷ್ ಜೊತೆ ಕೂತು ವಿನಯ್ ಅವರು ಕಾರ್ತಿಕ್ ಬಗ್ಗೆ ಸಿಟ್ಟಿನಲ್ಲೇ ಮಾತಾಡಿದ್ದಾರೆ ಇನ್ಮೇಲಿದೆ ಕ್ಯಾಪ್ಟನ್ಗೆ ಹಬ್ಬ ಅವರಿಗೆ ನಾನು ಹೋಗಿ ಹೇಳಿದ್ನಂತೆ ಕಿತ್ತೋದ್ ನನ್ನ ಮಗ ಇದಕ್ಕೆ ವರ್ತೂರ್ ಅವರು ಅಣ್ಣ ಈಚೆ ಹೋಗಿ ಒಬ್ರು ಕೂಡ ಇದನ್ನು ನೋಡಿ ಮುಂದುವರಿಸೋದಕ್ಕೆ ಆಗಲ್ಲ ಕ್ಲೀನ್ ಆಗಿ ಗೊತ್ತಾಗುತ್ತೆ ಇಲ್ಲಿ ಇರೋವರೆಗೂ ಅಷ್ಟೇ ಇದಾದ್ಮೇಲೆ ಈ ವಿಚಾರ ಇಟ್ಕೊಂಡು ಯಾರೂ ಕೂಡ ಮಾತಾಡಲ್ಲ ಮಾತಾಡಿದ್ರೂ ಅರ್ಥ ಸಿಗಲ್ಲ ಸುಮ್ನೆ ಇಲ್ಲಿ ಇರೋವರೆಗೂ ಇರೋದು ಅಂತ ವಿನಯ್ಗೆ ವರ್ತೂರ್ ಸಂತೋಷ್ ಅವರು ಹೇಳ್ತಾರೆ ಇದಕ್ಕೆ ವಿನಯ್ ಅವನಿಗೆ ಕೊಡುವಷ್ಟು ಮರ್ಯಾದೆಯನ್ನ ಕೊಟ್ಟಿದ್ದೀನಿ ಅವನಿಗೆ ಕೊಟ್ಟ ಮರ್ಯಾದೆಗೆ ಯೋಗ್ಯತೆನೆ ಇಲ್ಲ ಬರೀ ಕೀಟ್ಲೆ ಬರೀ ಇದೇ ತರ ಕಿತ್ತೋಗಿರೋ ಮಾತುಗಳನ್ನ ಮಾತಾಡೋದು ನಾನ್ ಹೋಗ್ಬಿಟ್ಟು ಅವನಿಗೆ ಇನ್ಫ್ಲುಯೆನ್ಸ್ ಮಾಡಿದನಂತೆ ತುಕಾಲಿ ಬಗ್ಗೆ ಅವನ ಹತ್ರ ಹೇಳ್ಬಿಟ್ಟು ಅವನಿಗೆ ಏನು ಕಾರಣ ಕೊಡೋದಕ್ಕೆ ಇರ್ಲಿಲ್ಲ ಅಂದ್ರೆ ಬೇರೆ ಏನೂ ಕೊಡೋದಕ್ಕೆ ಇಲ್ಲ ಅಂತ ಹೇಳಬೇಕು ಏನ್ ಬೈದ್ಬಿಡ್ತಾರಾ ಬೇರೆ ಏನಿಲ್ವಾ ಯಾಕೋ ಬಂದಿದ್ದೀಯಾ ಅಂತ ಬೈಟ್ ಬಿಡ್ತಾರಾ ಅಂತ ವಿನಯ್ ಅವರು ತೊಕಾಲಿಸಂತೂ ಹಾಗೂ ವರ್ತುರ್ ಮುಂದೆ ಹೇಳಿದ್ದಾರೆ ಒಟ್ನಲ್ಲಿ ವಿನಯ್ಗೆ ಕಾರ್ತಿಕ್ ಅವರು ಫೇಕ್ ಅಂತ ಹೇಳಿರೋದು ಇಷ್ಟವಾಗಿಲ್ಲ ಇನ್ನೊಂದ್ ಕಡೆ ನನ್ನ ಆಟ ತೋರಿಸ್ತೀನಿ ಇನ್ಮೇಲೆ ಹೀಗೆ ಬಿಟ್ರೆ ಆಗುದಿಲ್ಲ ಅಂತ ವಿನಯ್ ಅವರು ಹಳೆ ಆಟ ಮುಂದುವರೆಸುವ ಸೂಚನೆಯನ್ನ ಕೊಟ್ಟಿದ್ದಾರೆ ಹೌದು ಕಿಚ್ಚನ ಮುಂದೆ ತುಂಬಾ ಸ್ಪರ್ಧಿಗಳು ವಿನಯ್ ಮುಂಚಿನ ತರ ಇಲ್ಲ ಅಂತ ತಮ್ಮ ಅನಿಸಿಕೆಯನ್ನ ಹೇಳಿದ್ದಾರೆ ಆದ್ರೆ ಇದನ್ನ ವಿನಯ್ ಅವರು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ಆದ್ರೆ ನನ್ನ ಆಟ ಇನ್ಮೇಲೆ ಮೇಲೆ ತೋರಿಸ್ತೀನಿ ಅಂದಿದ್ದಾರೆ ಹಾಗಾಗಿ ವೀಕ್ಷಕರು ಕೂಡ ವಿನಯ್ ಏನ್ ಮಾಡ್ತಾರೆ ನೋಡೋಣ ಅಂತ ಕಾದಿದ್ದಾರೆ ಇನ್ನೊಂದ್ ಕಡೆ ತುಕಾಲಿ ಸಂತೋಷ್ ಅವರು ಈ ಮನೆಯಲ್ಲಿ ನಂಬಿಕೆಗೆ ಯೋಗ್ಯರಲ್ಲ ಎಂಬ ಅಭಿಪ್ರಾಯ ಕೆಲವರಿಂದ ವ್ಯಕ್ತವಾಗಿದೆ ಕಿಚ್ಚ ಸುದೀಪ್ ಅವರು ಈ ವಿಚಾರದ ಬಗ್ಗೆ ಬಿಗ್ ಬಾಸ್ ಮನೆಯ ಸದಸ್ಯರ ಜೊತೆ ಮಾತನಾಡಿದ್ದಾರೆ ತುಕಾಲಿ ಸಂತೋಷ್ ಅವರ ನಿಜವಾದ ಬುದ್ಧಿ ಎಂತದ್ದು ಎಂಬ ಬಗ್ಗೆ ನಮ್ರತಾ ಅವರು ಓಪನ್ ಆಗಿ ಮಾತನಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ತುಕಾಲಿ ಸಂತೋಷ್ ಅವರ ಪರಿಸ್ಥಿತಿ ಕಷ್ಟದಲ್ಲಿದೆ ಯಾಕಂದ್ರೆ ಅವರು ಕಾಮಿಡಿ ಮಾಡಿದ್ರೂ ಕಷ್ಟ ಸುಮ್ನೆ ಇದ್ರೂ ಕಷ್ಟ ಅಲ್ಲದೆ ಅವರು ಫೇಕ್ ಅಂತ ಎಲ್ಲರೂ ಬ್ರ್ಯಾಂಡ್ ಮಾಡಿದ್ದಾರೆ ಈ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಸಖತ್ ಚರ್ಚೆ ಕೂಡ ಆಗ್ತಾ ಇದೆ ಅಂದಹಾಗೆ ಕಿಚ್ಚ ಸುದೀಪ್ ಅವರು ತುಕಾಲಿ ಯಾವುದೇ ಗುಂಪುನಲ್ಲಿದ್ರೂ ಅವರು ಈ ಮನೆಯಲ್ಲಿ ನಂಬಿಕೆಗೆ ಯೋಗ್ಯರಲ್ಲ ಹೌದೋ ಅಲ್ವೋ ಎಂಬ ಪ್ರಶ್ನೆಯನ್ನ ಕೇಳಿದ್ದಾರೆ ಇದಕ್ಕೆ ಸಂಗೀತ ಸ್ನೇಹಿತ್ ವಿನಯ್ ನಮೃತ ಕಡೆಯಿಂದ ಹೌದು ಅಂತ ಉತ್ತರ ಬಂತು ನನ್ನ ಜೊತೆ ಚೆನ್ನಾಗಿ ಇರ್ತಾರೆ ಆಮೇಲೆ ಹೋಗಿ ಬೆನ್ನ ಹಿಂದೆ ಮಾತಾಡ್ತಾರೆ ಅದನ್ನ ನಾನು ನೇರವಾಗಿ ಕೇಳಿಸ್ಕೊಂಡೆ ಆಮೇಲೆ ನನಗೆ ಎಲ್ಲವೂ ಅರ್ಥ ಆಯಿತು ಅಂತ ಸಂಗೀತ ಕಿಚ್ಚನ ಮುಂದೆ ಹೇಳಿದ್ದಾರೆ ಅದೇ ರೀತಿ ನಮ್ರತ ಕೂಡ ತಮ್ಮ ತಂಡದವರಿಗೆ ತುಕಾಲಿ ಸಂತೋಷ್ ಅವರು ಬತ್ತಿ ಇಟ್ಟಿದ್ದಾರೆ ಅದೇ ರೀತಿ ನೀತು ಪ್ರತಾಪ್ ವರ್ತೂರ್ ಸಂತೋಷ್ಗೂ ಮಾಡಿದ್ದಾರೆ ಮಾತ್ರವಲ್ಲದೆ ನಮ್ಮ ಟೀಮ್ಗೆ ಬಂದಾಗ್ಲೂ ತುಕಾಲಿ ಅವರಿಂದ ನಂಬಿಕೆ ದ್ರೋಹ ಆಯಿತು ಸಿರಿ ಮತ್ತು ಭಾಗ್ಯಶ್ರೀ ಅವರನ್ನೂ ಬಿಟ್ಟಿಲ್ಲ ಎಲ್ಲರ ಬಗ್ಗೆಯೂ ಅವರು ಬತ್ತಿ ಇಟ್ಟಿದ್ದಾರೆ ಹಾಗಾಗಿ ಅವರು ನಂಬಿಕೆಗೆ ಯೋಗ್ಯರಲ್ಲ ಅಂತ ನಮ್ರತ ಆರೋಪ ಮಾಡಿದ್ರು ಈ ಎಲ್ಲಾ ಮಾತುಗಳಿಂದ ತುಕಾಲಿ ಸಂತೋಷ್ ಅವರಿಗೆ ಬೇಸರಾಗಿದೆ ಹಾಗಾಗಿ ವರ್ತೂರ್ ಸಂತೋಷ್ ಹತ್ರ ಕೂತು ರಾತ್ರಿ ಚರ್ಚೆ ಮಾಡಿದ್ದಾರೆ ದೊಡ್ಡ ಮನೆಯಲ್ಲಿರುವ ಕೆಲವು ಸದಸ್ಯರು ತುಕಾಲಿ ಸಂತೋಷ್ ಪರವಾಗಿ ಮಾತಾಡಿದ್ದಾರೆ ತುಕಾಲಿ ಅವರು ನಂಬಿಕೆಗೆ ಅರ್ಹರು ಅಂತ ಪ್ರತಾಪ್ ವರ್ತೂರ್ ನೀತು ತನಿಷಾ ಸಿರಿ ಭಾಗ್ಯಶ್ರೀ ಹೇಳಿದ್ದಾರೆ ಇದು ಅವರ ಆಟ ನನಗೆ ಅವರು ಫೇಕ್ ಅನಿಸಿಲ್ಲ ಅಂತ ವರ್ತೂರ್ ಸಂತೋಷ್ ಹೇಳಿದ್ದಾರೆ ಒಟ್ನಲ್ಲಿ ಬಿಗ್ ಬಾಸ್ ಆಟ ಈಗ ಏಳನೇ ವಾರಕ್ಕೆ ಕಾಲಿಟ್ಟಿದೆ ಅಂದಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರುವ ವಿಷಯ ಏನಂದ್ರೆ ಡ್ರೋನ್ ಪ್ರತಾಪ್ ಅವರು ಕಣ್ಣೀರನ್ನ ಸುರಿಸಿರೋದು ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಶನಿವಾರ ರಾತ್ರಿ ಭಾವುಕ ಕ್ಷಣಗಳಿಗೆ ಸಾಕ್ಷಿಯಾಗಿತ್ತು ಹೌದು ಪ್ರತಾಪ್ ಆಸೆಯಂತೆ ಬಿಗ್ ಬಾಸ್ ತಂಡ ಪ್ರತಾಪ್ ತಂದೆ ಜೊತೆ ಮಾತಾಡುವ ಅವಕಾಶವನ್ನ ಮಾಡಿಕೊಟ್ರು ಅಪ್ಪನ ಧ್ವನಿ ಕೇಳ್ತಾ ಇದ್ದಂತೆ ಡ್ರೋನ್ ಪ್ರತಾಪ್ ಅಂತೂ ಬಿಕ್ಕಿ ಬಿಕ್ಕಿ ಅತ್ತಿದ್ರು ಹೌದು ಡ್ರೋನ್ ಪ್ರತಾಪ್ ಮತ್ತು ಕುಟುಂಬದ ಮಧ್ಯೆ ಕಳೆದ ಮೂರು ವರ್ಷಗಳಿಂದ ಸಂಪರ್ಕನೇ ಇರಲಿಲ್ಲ ಪ್ರತಾಪ್ ಎದುರಿಸಿದ್ದ ಡ್ರೋನ್ ವಂಚನೆ ಆರೋಪದಿಂದ ಅಪಮಾನಕ್ಕೆ ಒಳಗಾದ ಕುಟುಂಬ ಅವರನ್ನ ದೂರ ಇಟ್ಟಿತ್ತು ಬಿಗ್ ಬಾಸ್ ಮನೆಯೊಳಗೆ ಕಳುಹಿಸುವಾಗಲೂ ಪ್ರತಾಪ್ ಒಂಟಿಯಾಗಿಯೇ ಬಂದಿದ್ರು ಹಾಗಾಗಿ ಶನಿವಾರ ನಡೆದ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರು ಪ್ರತಾಪ್ ಅವರನ್ನ ಉದ್ದೇಶಿಸಿ ಹೇಗಿದೆ ನಿಮ್ಮ ಮೂರು ವರ್ಷದ ಹಸಿವು ಅಂತ ಕೇಳ್ತಾರೆ ಆಗ ಡ್ರೋನ್ ಪ್ರತಾಪ್ ಅವರು ಜಾಸ್ತಿಯಾಗಿದೆ ಸರ್ ಅಂತ ಹೇಳ್ತಾರೆ ಇದಾದ ಬಳಿಕ ಪ್ರತಾಪ್ ಅವರ ತಂದೆಯ ಧ್ವನಿ ಬಿಗ್ ಬಾಸ್ ಮನೆಯಲ್ಲಿ ಕೇಳಿಸಿದೆ ತಂದೆಯ ಧ್ವನಿ ಕೇಳ್ತಾ ಇದ್ದಂತೆ ಜೋರಾಗಿ ಕಣ್ಣೀರನ್ನ ಹಾಕಿದ್ದಾರೆ ಡ್ರೋನ್ ಪ್ರತಾಪ್ ಅವರು ಸದ್ಯ ಪ್ರತಾಪ್ನ ಕಣ್ಣೀರಿಗೂ ಕೆಲ ಜನ ಕುಂಕು ಮಾತುಗಳನ್ನ ಆಡಿದ್ದಾರೆ ಹೌದು ಮೂರು ವರ್ಷಗಳಿಂದ ತಂದೆ ತಾಯಿ ತಂಗಿ ಜೊತೆ ಮಾತಾಡದೇ ಇದ್ದ ಪ್ರತಾಪ್ಗೆ ಬಿಗ್ ಬಾಸ್ನಲ್ಲಿ ಉಳಿದ ಸ್ಪರ್ಧಿಗಳು ತಂದೆ ತಾಯಿಯನ್ನ ನೆನಪಿಸಿಕೊಳ್ಳುವಾಗ ಸಹಜವಾಗಿ ನೋವಾಗಿದೆ ಇದೇ ಕಾರಣಕ್ಕೆ ಒಂದೆರಡು ಸಲ ಕಣ್ಣೀರನ್ನ ಸುರಿಸಿದ್ರು ಪ್ರತಾಪ್ ಇದಾದ ಬಳಿಕ ವೀಕ್ಷಕರು ಬಿಗ್ ಬಾಸ್ ಟೀಮ್ಗೆ ಮನವಿಯನ್ನ ಮಾಡಿಕೊಂಡಿದ್ರು ದಯವಿಟ್ಟು ಪ್ರತಾಪ್ಗೆ ತಂದೆ ತಾಯಿ ಜೊತೆ ಮಾತಾಡುವ ಅವಕಾಶ ಮಾಡಿಕೊಡಿ ಎಂಬುದಾಗಿ ಅದರಂತೆ ಶನಿವಾರ ಕಿಚ್ಚ ಸುದೀಪ್ ಅವರು ಪ್ರತಾಪ್ಗೆ ತಂದೆ ಜೊತೆ ಮಾತಾಡುವ ಅವಕಾಶ ಮಾಡಿಕೊಟ್ಟಾಗ ಪ್ರತಾಪ್ ಬಿಕ್ಕಿ ಬಿಕ್ಕಿ ಕಣ್ಣೀರನ್ನ ಹಾಕಿದ್ರು ಇದನ್ನ ನೋಡಿದ ಹಲವು ವೀಕ್ಷಕರು ಕೂಡ ಕಣ್ಣೀರನ್ನ ಸುರಿಸಿದ್ದಾರೆ ಆದರೆ ಇದನ್ನ ಕೆಲವರು ನಾಟಕ ಡ್ರಾಮಾ ಅಂತೆಲ್ಲ ಪ್ರತಾಪ್ಗೆ ಹೇಳಿದ್ದಾರೆ ಮೂರು ವರ್ಷದಿಂದ ತಂದೆ ತಾಯಿ ಜೊತೆ ಮಾತಾಡದವನಿಗೆ ಈಗ ಸಡನ್ ಆಗಿ ಮಾತಾಡಬೇಕು ಅಂತ ಅನಿಸ್ತಾ ಎಂಬ ಮಾತುಗಳನ್ನ ಹೇಳಿದ್ದಾರೆ ಆದರೆ ಈ ರೀತಿ ಕಾಮೆಂಟ್ ಮಾಡುವವರು ಪ್ರತಾಪ್ ಹೇಳಿದ ಕೆಲ ಮಾತುಗಳನ್ನ ಸರಿಯಾಗಿ ಕೇಳಿಸಿಕೊಂಡಿಲ್ಲ ಅಂತ ಅನಿಸುತ್ತೆ ಯಾಕಂದ್ರೆ ಮೂರು ವರ್ಷದಿಂದ ಪ್ರತಾಪ್ಗೆ ಅವರೇ ಬಂದು ಮಾತಾಡಿಸ್ಲಿ ನಾನು ಯಾಕೆ ಹೋಗಬೇಕು ಎಂಬ ಹಠ ಇತ್ತು ಒಂದು ರೀತಿಲಿ ಅಹಂ ಇತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಆದರೆ ಯಾವಾಗ ಸ್ಪರ್ಧಿಗಳೆಲ್ಲ ತಂದೆ ತಾಯಿನ ನೆನೆದು ಅಳೋದಕ್ಕೆ ಶುರು ಮಾಡಿದ್ರೋ ಅಥವಾ ತಮ್ಮ ತಂದೆ ತಾಯಿ ಹಾಗೆ ಹೀಗೆ ಅಂತ ಹೇಳೋದಕ್ಕೆ ಶುರು ಮಾಡಿದ್ರೋ ಆಗ ಪ್ರತಾಪ್ಗೂ ತಂದೆ ತಾಯಿಯ ನೆನಪಾಗಿದೆ ತಾನೂ ಕೂಡ ಮಾತಾಡಿಸ್ಬೇಕು ಅನ್ನೋ ಮನಸ್ಸಾಗಿದೆ ಆತ ಕೂಡ ಮನುಷ್ಯನೇ ಅಲ್ವಾ ಇಷ್ಟು ದಿನ ಇದ್ದ ಹಠ ಬಿಟ್ಟು ಮನೆಯವರ ಹತ್ರ ಮಾತಾಡ್ಬೇಕು ಅನಿಸಿದೆ ಏನೇ ಆಗಿದ್ರೂ ಅದು ತಂದೆ ಮಗನ ಬಾಂಧವ್ಯ ಅದನ್ನ ಸುಳ್ಳು ಡ್ರಾಮಾ ನಾಟಕ ಅಂತ ಹೇಳೋಕ್ಕಾಗಲ್ಲ ಆ ನೋವು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಈ ರೀತಿ ಕಮೆಂಟ್ ಹಾಕುವ ಬದಲು ಅವರ ಜಾಗದಲ್ಲಿ ನಿಂತು ಯೋಚಿಸಿದ್ರೆ ನಿಮಗೂ ಅರ್ಥ ಆಗ್ಬೋದು ಅದು ಬಿಗ್ ಬಾಸ್ ಮನೆ ಹೊರಗಿನ ಜನರ ಸಂಪರ್ಕ ಇಲ್ಲದೆ ಇರೋದು ಆಗ ಯಾವುದೋ ಕಳ್ಕೊಂಡ ಅನುಭವ ಯಾರ್ ಹತ್ರನೋ ಮಾತಾಡ್ಬೇಕು ಅನಿಸೋದು ಸಹಜ ಆದ್ರೆ ಪ್ರತಾಪ್ಗೆ ಮೂರು ವರ್ಷದಿಂದ ತಮ್ಮ ಮನೆಯಲ್ಲಿರುವಾಗ ಈ ರೀತಿ ಯೋಚನೆ ಬಂದಿರಲಿಲ್ಲ ತನ್ನ ಕೆಲಸ ಆಯಿತು ಅಂತ ಇರ್ತಾ ಇದ್ದ ಆದ್ರೆ ಈಗ ತಂದೆ ತಾಯಿಯ ಬೆಲೆ ಗೊತ್ತಾಗಿದೆ ಹಾಗಾಗಿ ಕಣ್ಣೀರನ್ನ ಹಾಕಿದ್ದಾರೆ ಇದನ್ನ ಸಿಂಪತಿ ಅನ್ನೋದು ಡ್ರಾಮಾ ಅನ್ನೋದು ಸರಿಯಲ್ಲ ಅಂತ ನಮ್ಮ ಅಭಿಪ್ರಾಯ ಅಲ್ಲಿರುವ ಪ್ರತಿಯೊಬ್ರು ಕಣ್ಣೀರನ್ನ ಹಾಕಿದ್ದಾರೆ ಹಾಗಂತ ಅವರು ಸಿಂಪತಿಗೋಸ್ಕರ ಅಲ್ತಿದ್ದಾರಾ ಅಲ್ಲ ಅಲ್ವಾ ಬದಲಾಗಿ ಪ್ರತಿಯೊಬ್ಬರಿಗೂ ಮನೆಯವರ ನೆನಪಾಗುತ್ತೆ ಒಟ್ನಲ್ಲಿ ಪ್ರತಾಪ್ ಕಣ್ಣೀರು ಹಾಕಿದ್ದೇ ದೊಡ್ಡ ತಪ್ಪು ಎಂಬ ಅರ್ಥದಲ್ಲಿ ಮಾತನಾಡೋದು ಸರಿಯಲ್ಲ ಯಾರ್ ಹೇಳಿದ್ದು ಕಣ್ಣೀರು ಹಾಕಿದವರಿಗೆ ಟ್ರೋಫಿ ಕೊಡ್ತಾರೆ ಅಂತ ಅವರ ಆಟ ನಡ್ಕೊಳ್ಳುವ ರೀತಿ ಚೆನ್ನಾಗಿದ್ರೆ ಜನನೇ ಗೆಲ್ಲಿಸ್ತಾರೆ ನಾಟಕ ಯಾರ್ ಮಾಡ್ತಾರೆ ಸಿಂಪತಿ ಯಾರ್ ಗಿಟ್ಟಿಸಿಕೊಳ್ತಾರೆ ಅನ್ನೋದು ಜನರಿಗೂ ಚೆನ್ನಾಗಿ ಗೊತ್ತು ಮುಂದಿನ ದಿನಗಳಲ್ಲಿ ಡ್ರೋನ್ ಏನಾದರೂ ತಪ್ಪು ಮಾಡಿದ್ರು ಜನ ಬುದ್ಧಿ ಕಲಿಸ್ತಾರೆ ಅಷ್ಟೆ ಹಾಗಂತ ಅವರ ಕಣ್ಣೀರನ್ನ ಸುಳ್ಳು ಅನ್ನೋದು ತಪ್ಪು ಕೆಲವರ ಕಮೆಂಟ್ ಅನ್ನ ಗಮನಿಸೋದಾದ್ರೆ ಇದು ಬಿಗ್ ಬಾಸ್ ಶೋ ಅಲ್ಲ ಫ್ರೆಂಡ್ಸ್ ಕನ್ಫ್ಯೂಸ್ ಆಗ್ಬೇಡಿ ಇದು ಡ್ರೋನ್ಗೋಸ್ಕರ ಮಾಡಿರುವ ಸಿಂಪತಿ ಡ್ರಾಮಾ ಶೋ ಅಂತ ಕಮೆಂಟ್ ಅನ್ನ ಹಾಕಿದ್ದಾರೆ ಇನ್ನೊಬ್ರು ಡ್ರೋನ್ ಬರಿ ಸುಳ್ಳು ಹೇಳಿ ನಮಗೆಲ್ಲ ಹೂವು ಇಟ್ಟಿದ್ದಾಯ್ತು ಈಗ ಬಿಗ್ ಬಾಸ್ ಅವರು ಸಹ ಆ ಸುಳ್ಳನ್ನ ಸತ್ಯ ಬಿಂಬಿಸೋಕೆ ಹೋಗ್ತಾ ಇದ್ದೀರಾ ಡ್ರೋನ್ ಅಳೋದನ್ನೇ ದೊಡ್ಡ ಸಾಧನೆ ಅನ್ನೋ ತರ ನಮ್ಗೆಲ್ಲ ತೋರಿಸಿ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದೀರಾ ಬೇರೆ ಸ್ಪರ್ಧಿಗಳಿಗೆ ಬೆಲೆನೇ ಇಲ್ದ ಇರೋ ಈ ಶೋಗೆ ನಮ್ಮ ಧಿಕ್ಕಾರವಿರಲಿ ಅಂತ ಹೇಳಿದ್ದಾರೆ ಇನ್ನೊಬ್ರು ಬಿಗ್ ಬಾಸ್ ಅಲ್ಲಿ ನಮ್ಮದೊಂದು ಮನವಿ ಬೇರೆ ಸ್ಪರ್ಧಿಗಳನ್ನ ಆಚೆ ಕಳಿಸಿ ಡ್ರೋನ್ ಸಿಂಪತಿ ಡ್ರಾಮಾ ಅಂತ ನಾಮಕರಣ ಮಾಡಿ ಟ್ರೋಫಿ ಕೊಟ್ಟು ಈ ಸೀಸನ್ನ ಇಲ್ಲಿಗೆ ಎಂಡ್ ಮಾಡಿ ನಲವತ್ತು ದಿನದಿಂದ ನೋಡ್ತಾ ಇದ್ದೀವಿ ಬೇರೆ ಸ್ಪರ್ಧಿಗಳಿಗೆ ಬೆಲೆನೇ ಇಲ್ಲ ತೂ ಅಂತ ಕಮೆಂಟ್ ಹಾಕಿದ್ದಾರೆ ಇನ್ನೊಬ್ರಂತೂ ಇದು ಬಿಗ್ ಬಾಸ್ ಶೋನ ಅಥವಾ ಡ್ರೋನ್ ಸಿಂಪತಿ ಶೋನ ಅರ್ಥ ಆಗ್ತಾ ಇಲ್ಲ ವಾರ ಪೂರ್ತಿ ಎಫರ್ಟ್ ಆಗಿ ಸ್ಪರ್ಧಿಗಳು ತಮ್ಮ ಪ್ರತಿಭೆ ತೋರಿಸ್ತಾ ಇದ್ರೆ ಈ ಚಾನೆಲ್ನವರು ಡ್ರೋನ್ ಅಳೋದನ್ನೇ ದೊಡ್ಡ ಸಾಧನೆ ರೀತಿ ತೋರಿಸಿದ್ದಾರೆ ಅಂತ ಕಮೆಂಟ್ ಹಾಕಿದ್ದಾರೆ ಒಟ್ನಲ್ಲಿ ಕೆಲ ಜನರ ಪ್ರಕಾರ ಡ್ರೋನ್ ಪ್ರತಾಪ್ ಅವರು ಸಿಂಪತಿಗೋಸ್ಕರ ಕಣ್ಣೀರು ಸುರಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಈ ಬಗ್ಗೆ ನೀವೇನು ಹೇಳ್ತೀರಾ ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ